ಸಿಂಪಲ್ ರೆಸಿಪಿ ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಅಂದ ತಕ್ಷಣ ನೆನಪಾಗೋದು ಬೇವು ಬೆಲ್ಲ ಜೊತೆಗೆ ಒಬ್ಬಟ್ಟು. ಅದು ಕಾಯೊಬ್ಬಟ್ಟಾದರೂ ಆಗಿರ್ಬೋದು ಅಥವಾ ಬೇಳೆ ಒಬ್ಬಟ್ಟಾದರೂ ಆಗಿರ್ಬೋದು. ನಾನಿವತ್ತು ಕಾಯೊಬ್ಬಟ್ಟನ್ನ ಬಹಳ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದರಲ್ಲೂ ಫಸ್ಟ್ ಟೈಮ್ ಕಾಯೊಬ್ಬಟ್ಟು ಮಾಡ್ತಿರೋರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಶುರು ಮಾಡ್ತಿದ್ದೀನಿ. ಬನ್ನಿ ಹಾಗಿದ್ರೆ ಕಾಯೊಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ಕಣಕ ಮಾಡಿಕೊಳ್ಳೋಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಚಿರುಟಿ ರವೆ, ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ, ಚಿಟಿಕಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಕಪ್ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಬೇಕು. ನಾನಿಲ್ಲಿ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನು ಬಳಸಿ ಕಣಕ ಮಾಡ್ತಿದ್ದೀನಿ. ನಾನು ನನ್ನ ಅಡುಗೆಗಳಲ್ಲಿ ಮೈದಾ ಹಿಟ್ಟನ್ನು ಬಳಸೋದು ಕಡಿಮೆ. ಒಂದು ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ರವೆಗೆ ಒಂದು ಕಪ್ ನೀರು ಸಾಕಾಗುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ನೀಟ್ ಮಾಡ್ಕೋಬೇಕು. ಈ ಹಂತದಲ್ಲಿ 1-2-3 ಟೇಬಲ್ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇನ್ನೂ 2-3 ನಿಮಿಷ ಚೆನ್ನಾಗಿ ನೀಟ್ ಮಾಡ್ಕೋಬೇಕು. ಕಣಕಕ್ಕೆ ಮೇನ್ ಇಂಪಾರ್ಟೆಂಟು ಎಣ್ಣೆ. ಎಣ್ಣೆ ಹಾಕಿ ನೀಡ್ ಮಾಡಿದಷ್ಟು ಕಣಕ ಚೆನ್ನಾಗಿ ಬರುತ್ತೆ. ಕಣಕ ಚೆನ್ನಾಗಿ ಬಂದರೆ ಒಬ್ಬಟ್ಟು ತಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟಾದಮೇಲೆ 2 ಟೇಬಲ್ಸ್ಪೂನ್ ಎಣ್ಣೆನ ಕಣಕದ ಮೇಲೆ ಹಾಕ್ಕೊಂಡು ಸುತ್ತ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ 1 ಅವರ್ ನೆನೆಯಕ್ಕೆ ಬಿಡಬೇಕು. ರವೆ ಎಲ್ಲ ಚೆನ್ನಾಗಿ ನೆನಿಬೇಕು. ಅಷ್ಟರಲ್ಲಿ ಹೂರ್ಣ ರೆಡಿ ಮಾಡ್ಕೋಬೋದು. ಹೂರ್ಣಕ್ಕೆ ಒಂದು ಚಿಕ್ಕ ಪಾತ್ರೆಗೆ 1 ಕಪ್ ಬೆಲ್ಲನ ಹಾಕೊತಿದ್ದೀನಿ. 1 ಕಪ್ ಬೆಲ್ಲಕ್ಕೆ 1/2 ಕಪ್ ನೀರನ್ನು ಸೇರಿಸಿ ಬೆಲ್ಲ ಎಲ್ಲ ಕರಗಕ್ಕೆ ಬಿಡಬೇಕು. ಕರಗದ ಮೇಲೆ ಬೆಲ್ಲನ ಶೋಧಿಸ್ಕೋಬೇಕು. ಸಮಟೈಮ್ಸು ಬೆಲ್ಲದಲ್ಲಿ ಕಲ್ಲಿರುತ್ತೆ, ಅದರಿಂದ ಬೆಲ್ಲನ ಶೋಧಿಸ್ಕೋಬೇಕು. ಬೆಲ್ಲ ಎಲ್ಲ ಕರಗಿ ಒಂದು ಕುದಿ ಬರೋಕ್ಕೆ ಶುರು ಆದಮೇಲೆ ಒಂದು ದೊಡ್ಡ ಪಾತ್ರೆಗೆ ಅಥವಾ ಪ್ಯಾನ್ಗೆ ಬೆಲ್ಲನ ಶೋಧಿಸ್ಕೋಬೇಕು. ಈ ರೀತಿ ಬೆಲ್ಲನ ಶೋಧಿಸ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಟು ಬೆಲ್ಲದ ನೀರನ್ನ ಕುದಿಯೋಕ್ಕೆ ಬಿಡಬೇಕು. ಈ ರೀತಿ ಬೆಲ್ಲದ ನೀರು ಒಂದ್ಸಲಿ ಕುದಿಯೋಕ್ಕೆ ಶುರು ಆದಮೇಲೆ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಬೆಲ್ಲದ ನೀರು ಸ್ವಲ್ಪ ಗಟ್ಟಿಯಾಗಿ ಪಾಕ ಥರ ಬರುತ್ತೆ. ಪೂರ್ತಿ ಗಟ್ಟಿಯಾಗಬಾರ್ದು. ಈ ರೀತಿ ಮುಟ್ಟಿದ್ರೆ ಒಂದೆಳೆ ಪಾಕ ಥರ ಬರಬೇಕು ಇಷ್ಟೇ. ಇಷ್ಟಾದರೆ ಸಾಕು. ನಾನಿಲ್ಲಿ ಈ ಕಪ್ಪಲ್ಲೇ 1 ಕಪ್ಪು ಬೆಲ್ಲ ತಗೊಂಡಿದ್ದೆ. ಅದೇ ಕಪ್ಪಲ್ಲೇ 2 ಕಪ್ಪು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ತೆಂಗಿನಕಾಯಿ ತುರಿನ ಮಿಕ್ಸಿಲಿ 1 ರೌಂಡು ರುಬ್ಬಿದ್ದೀನಿ. ಈ ಥರ ಸಣ್ಣಕ್ಕಿರಬೇಕು ತುರಿ. ತೆಂಗಿನಕಾಯಿ ತುರಿನ ಬೆಲ್ಲದ ಪಾಕಕ್ಕೆ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಟು 8-10 ನಿಮಿಷ ಚೆನ್ನಾಗಿ ಹುರಿಬೇಕು. ತೆಂಗಿನಕಾಯಿಯಲ್ಲಿರುವಂತಹ ನೀರಿನಂಶ ಎಲ್ಲ ಹೋಗಿ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ಬೇಳೆ ಒಬ್ಬಟ್ಟಾದರೆ 1-2 ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಅದೇ ಕಾಯಿ ಒಬ್ಬಟ್ಟಾದರೆ 8-10 ದಿನದವರೆಗೂ ಫ್ರಿಜ್ ಅಲ್ಲದೆ ಈಚೆ ಕಡೆನೇ ಇಟ್ಕೊಂಡು ತಿನ್ಬೋದು. ನೋಡಿ, ಈಗ ಉರಿತಾ ಉರಿತಾ ಕಾಯಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಹಂತದಲ್ಲಿ 1 ಟೇಬಲ್ಸ್ಪೂನ್ ಗಸಗಸೆ, 1/2 ಟೀಸ್ಪೂನ್ ಏಲಕ್ಕಿ ಪುಡಿ ಮತ್ತು 2 ಟೇಬಲ್ಸ್ಪೂನ್ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇನ್ನೂ 1-2 ನಿಮಿಷ ಹುರ್ಕೋಬೇಕು. 2 ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡಿ ಹೂರ್ಣ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಒಬ್ಬಟ್ಟನ್ನು ಮಾಡ್ಕೋಬೋದು. 1 ಅವರ್ ಆದಮೇಲೆ ಕಣಕನ ಒಂದ್ಸಲಿ ನೀಡ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ನಿಂಬೆ ಹಣ್ಣಿನ ಗಾತ್ರದಷ್ಟು ಕಣಕ ಮತ್ತು ಹೂರ್ಣ ಎರಡನ್ನೂ ತಗೋಬೇಕು. ಎರಡೂ ಸಮ ಪ್ರಮಾಣದಲ್ಲಿರಬೇಕು. ನಂತರ ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಯಾವುದಾದ್ರೂ ತಗೋಬೋದು. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಕಣಕನ ಪೂರಿ ಆಕಾರಕ್ಕೆ ಮಾಡ್ಕೋಬೇಕು. ನಂತರ ಹೂರ್ಣನ ರೌಂಡಾಗಿ ಮಾಡಿಕೊಂಡು ಕಣಕದ ಮೇಲೆ ಇಟ್ಟು ಕಣಕದ ಸಹಾಯದಿಂದ ಹೂರ್ಣನ ಕ್ಲೋಸ್ ಮಾಡ್ತಾ ಒಂದು ಸ್ಮಾಲ್ ಬಾಲ್ ರೀತಿ ಮಾಡ್ಕೋಬೇಕು.
ಈ ರೀತಿಯಾಗಿ ಮಾಡಿಕೊಂಡು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಟ್ಕೋಬೇಕು ಒಬ್ಬಟ್ಟನ್ನು. ಕೈಯಲ್ಲೇ ಪೂರ್ತಿ ತಟ್ಬೋದು, ಆದರೆ ನಾನಿಲ್ಲಿ ಲಟ್ಟಣ್ಗೆನ ಯೂಸ್ ಮಾಡ್ತಿದ್ದೀನಿ. ಲಟ್ಟಣ್ಗೆ ಯೂಸ್ ಮಾಡೋದ್ರಿಂದ ಹೂರ್ಣ ಎಲ್ಲ ಕಡೆ ಸ್ಪ್ರೆಡ್ಡಾಗಿ ನಮಗೆ ಎಷ್ಟು ತೆಳುವು ಬೇಕೋ ಅಷ್ಟು ತೆಳುವಿಗೆ ಲಟ್ಟಿಸ್ಕೋಬೋದು. ಚಪಾತಿ ಥರ ಸುತ್ತ ರೌಂಡ್ ರೌಂಡ್ ಬರೆದು ನಿಧಾನಕ್ಕೆ ಒಂದೇ ಡೈರೆಕ್ಷನಲ್ಲಿ ಸುತ್ತ ಲಟ್ಟಿಸ್ಕೋಬೇಕು. ತವನ ಮೀಡಿಯಂ ಫ್ಲೇಮಲ್ಲಿ ಬಿಸಿಗಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯಿಂದ ಗ್ರೀಸ್ ಮಾಡಿಕೊಂಡು ಒಬ್ಬಟ್ಟನ್ನು ಹಾಕೋಬೇಕು. ನಿಧಾನಕ್ಕೆ ಪೇಪರಿಂದ ಬಿಡಿಸ್ಕೊಂಡು ಹಾಕೋಬೇಕು. ಬಾಳೆ ಎಲೆ ಅಥವಾ ಹೋಳಿಗೆ ಶೀಟ್ನ ಬಳಸಿದ್ರೆ ಡೈರೆಕ್ಟಾಗಿ ತವದ ಮೇಲೆ ಹಾಕಿ ಬಿಡಿಸ್ಕೋಬೋದು. ಆದರೆ ನಾನಿಲ್ಲಿ ಪ್ಲಾಸ್ಟಿಕ್ ಪೇಪರ್ನ ಬಳಸ್ತಿರೋದ್ರಿಂದ ಕೈಯಲ್ಲಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಇನ್ನೊಂದು ನಿಮಿಷ ಬೇಯಿಸಿದ್ರೆ ಸಾಕು. ಒಬ್ಬಟ್ಟು ಬೇಗ ಬೇಯೋದ್ರಿಂದ ಒಂದು ಒಬ್ಬಟ್ಟು ಬೇಯಕ್ಕೆ ಒಂದು 2-3 ನಿಮಿಷ ಸಾಕು. ಪ್ರತಿ ಸಲ ಮಾಡೋವಾಗಲೂ ಅಷ್ಟೇ ತವದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಬ್ಬಟ್ಟನ್ನು ಹಾಕೋಬೇಕು. ಮತ್ತು ಕಣಕ ಮಾಡೋದಕ್ಕೆ ಮೈದಾ ಹಿಟ್ಟೇ ಬೇಕಂತೇನಿಲ್ಲ ನೋಡಿ, ಗೋಧಿ ಹಿಟ್ಟಲ್ಲೂ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಇದೇ ರೀತಿ ಉಳಿದ ಎಲ್ಲ ಒಬ್ಬಟ್ಟುಗಳನ್ನು ಮಾಡ್ಕೋಬೇಕು. ಅಕಸ್ಮಾತ್ ಹೂರ್ಣ ಏನಾದರೂ ತೆಳು ಆಯಿತು, ಉಂಡೆ ಸರಿಯಾಗಿ ಕಟ್ಟಕ್ಕೆ ಆಗ್ತಿಲ್ಲ ಅಂದರೆ ಸ್ವಲ್ಪ ಕಡಲೆನ ಮಿಕ್ಸಿಲಿ ಪುಡಿ ಮಾಡಿಕೊಂಡು ಹೂರ್ಣ ಜೊತೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕಟ್ಬೋದು. ಯಾವ ಕಪ್ಪಲ್ಲಿ ಕಾಯಿನ ಅಳತೆ ತಗೋತಿರೋ ಅದೇ ಕಪ್ಪಲ್ಲಿ ಉಳಿದೆಲ್ಲ ಪದಾರ್ಥಗಳ ಅಳತೆನೂ ತಗೊಳ್ಳಿ. ಈ ರೀತಿಯಾದ ಕಾಯಿ ಒಬ್ಬಟ್ಟನ್ನು ತುಪ್ಪ ಅಥವಾ ಪಾಯಸದ ಜೊತೆ ನಂಚಿಕೊಂಡು ತಿನ್ಬೋದು, ಹಾಗೇನೂ ಸಹ ತಿನ್ಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಒಬ್ಬಟ್ಟಿಗಿಂತ ಕಾಯಿ ಒಬ್ಬಟ್ಟನ್ನು ಎಷ್ಟು ತಿಳಿಗೆ ಬೇಕಾದರೂ ಲಟ್ಟಿಸ್ಕೋಬೋದು, ಮತ್ತು ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ನಾನಾಗಿರೋ ಅಳತೆಲಿ 10 ಕಾಯೊಬ್ಬಟ್ಟುಗಳಾಗಿದೆ. ನೀವು ಈ ರುಚಿಯಾದ ಕಾಯೊಬ್ಬಟ್ಟನ್ನು ಹಬ್ಬಕ್ಕೆ ಮನೆಯಲ್ಲಿ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.